ಇವತ್ತು ಒಂದು ವಿಷಯ ನಾನು ಹೇಳಲೇಬೇಕಾಗುತ್ತೆ. ಶಿವಲಿಂಗೇಗೌಡರು ಸೋತಂಥ ಕಾಲದಲ್ಲಿ 18 ವರ್ಷಗಳ ಕಾಲ ಯಾವ ರೀತಿ ಅದನ್ನು ಈ ಮಟ್ಟಕ್ಕೆ ಬೆಳಿಬೇಕಾಗಿದ್ದರೆ ಅದು ಕುಮಾರಣ್ಣ ದೇವೇಗೌಡರು ಅಂತ ಹೇಳಬೇಕಾಗುತ್ತೆ. ಅವತ್ತು ಗುರುಸಿದ್ದಪ್ಪನಲ್ಲಿ ಸೀಟ್ ಕೊಡಬೇಕು ಅನ್ನೋದಿತ್ತು ನಮ್ಮ ನಾಯಕರುಗಳು, ಅದನ್ನು ತಪ್ಪಿಸಿ ಈ ಮನುಷ್ಯಂಗೆ ಕೊಟ್ಟೆ. ಇವತ್ತು ಒಂದೇ ಒಂದು ನನ್ನ ನೋವಿದೆ, ನಮ್ಮ ತಂದೆ ಇವತ್ತು ಇಷ್ಟೊಂದು ಈ ಪಕ್ಷಕ್ಕೆ ರಾಜ್ಯದಲ್ಲಿ ದುಡಿದು ಅವ್ರನ್ನ ನೋಡೋ ಅಂಥ ಒಂದು ಸೌಜನ್ಯ ಇಲ್ಲ ಅಂದರೆ ಈ ಮನುಷ್ಯನ ಇದನ್ನು ಅರ್ಥ ಮಾಡ್ಕೋಬೇಕಾಯ್ತು ನೀವು. ಅದರಿಂದ ನಾನು ಹೇಳೋದು, ಇವತ್ತು ಏನು ದೇವೇಗೌಡರ ಇವತ್ತು ಒಂದು ಶಾಪ, ಇವತ್ತು ಅರಸೀಕೆರೆ ತಾಲೂಕಿನಲ್ಲಿ ಇವತ್ತು ನಾನಿವತ್ತು ಹೇಳಲ್ಲ, ಮುಂದೆ ದಿವಸ ಇವತ್ತು ಸಭೆಯಲ್ಲಿ ಹೇಳ್ತೀನಿ ಏನೇನು ಈ ಕ್ಷೇತ್ರದ ಕೊಡುಗೆ ಕುಮಾರಣ್ಣಂದೇನಿದೆ, ನಾವೇನು ಮಾಡಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತ ಹೇಳಿ ಆತನಿಗೆ ಭಗವಂತ ಒಳ್ಳೇದು ಮಾಡಲಿ. ಆದರೂ ದೇವೇಗೌಡರಿಗೆ ಇಷ್ಟು ನೋವು ಕೊಟ್ಟರು, ನಮ್ಮ ಪಕ್ಷಕ್ಕೆ ನೋವು ಕೊಟ್ಟರು, ನಾನು ಒಬ್ಬರನ್ನು ಬೈಯಕ್ಕೆ ಹೋಗಲ್ಲ. ದಯಮಾಡಿ ಇವತ್ತಿನ ಸಭೆಯಲ್ಲಿ ಸನ್ಮಾನ್ಯ ಕುಮಾರಣ್ಣರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ, ನಾವು ಯಾರು ಇನ್ನು ಮಾತಾಡೋಕ್ಕೋಲ್ಲ. ಕುಮಾರಣ್ಣರಿಗೆ ದಯಮಾಡಿ ಬರಬೇಕು. ಅವರಿಗೆ ಇವತ್ತು ರಾತ್ರಿ